ಧರ್ಮಸ್ಥಳ ಸಂಘದ ವತಿಯಿಂದ ಮದ್ಯವರ್ಜನ ಶಿಬಿರ ಪೂರ್ವಭಾವಿ ಸಭೆ ನಡೆಯಿತು. ಹೌದು, ತಾಲೂಕಿನ ಶಿವಸದನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಧರ್ಮಸ್ಥಳ ಸಂಘದ ಜಿಲ್ಲಾ ನಿರ್ದೇಶಕರಾದ ಜನಾರ್ದನ್ ಮಾತನಾಡಿ, ದುಶ್ಚಟಗಳಿಂದ ದೂರವಿರಬೇಕು, ಜೀವನದಲ್ಲಿ ಸಂತೋಷದಿಂದ ಇರಬೇಕಂದ್ರೆ ಪ್ರತಿಯೊಬ್ಬರೂ ಕೂಡ ದುಶ್ಚಟಗಳಿಂದ ದೂರ ಇರಬೇಕು. ಧರ್ಮಸ್ಥಳ ಸಂಘದಿಂದ ಅನೇಕ ಕಾರ್ಯಕ್ರಮಗಳು ಮಾಡಿದ್ದು, ಗ್ರಾಮೀಣ ಅಭಿವೃದ್ಧಿ ಸಂಘ, ಜ್ಞಾನ ವಿಕಾಸ, ಮಹಿಳಾ ಸಂಘ, ಪ್ರಗತಿ ಬಂಧು ಸಂಘ ಮುಂತಾದ ಸಂಘಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದೆ. ಧರ್ಮಸ್ಥಳ ಸಂಘವು ಹಣದ ವ್ಯವಹಾರ ಒಂದೇ ಅಲ್ಲದೆ ಸಮಾಜವನ್ನು ತಿದ್ದುವ ಕೆಲಸ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡುತ್ತಿದ್ದಾರೆ. ಇಂಥ ಶಿಬಿರಗಳನ್ನು ಜನರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಬೇರೆ ಬೇರೆ ತರಬೇತಿಗಳನ್ನು ನಾವು ಕೊಟ್ಟಿದ್ದೀವಿ, ಮತ್ತೆ ಅಧ್ಯಯನ ಪ್ರವಾಸ, ಮತ್ತೆ ರೈತರಿಗೆ ಬೇರೆ ಬೇರೆ ತರಬೇತಿಗಳು ಈ ರೀತಿಯ ಕೊಡ್ತಾ ಬಂದಿದ್ದೀವಿ. ಆವಾಗ ಸದಸ್ಯರಿಂದ ಸ್ವಲ್ಪ ನಿರೀಕ್ಷೆ ಬಂತು, ನಮಗೆ ಏನಾದರೂ ಕೆಲಸ ಕಾರ್ಯಗಳನ್ನು ನಾವು ನಡೆಸಬೇಕಾದ್ರೆ ನಮಗೆ ಆರ್ಥಿಕ ಸಹಾಯ ಬೇಕು ಅಂತ. ಆ ಸಂದರ್ಭದಲ್ಲಿ ನಾವು ಅವರ ಎಲ್ಲ ಒಂದು ಸಂಘದಲ್ಲಿ ಒಂದು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅಲ್ಲಿ ಅವರಿಗೆ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಸಿ ಅವರಿಗೆ ಬ್ಯಾಂಕಿನಿಂದ ಆರ್ಥಿಕ ಸಹಾಯವನ್ನು ಕೊಡುವಂತಹ ಅಥವಾ ಅವರ ಏನು ಉದ್ಯೋಗ ಮಾಡ್ತಾರೋ ಅವರಿಗೆ ಬಂಡವಾಳವನ್ನು ಕೊಡುವಂತಹ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಸಮುದಾಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು, ಗ್ರಾಮದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಒಳ್ಳೆಯ ಶಾಲೆ ಬೇಕು, ಅಲ್ಲಿ ಒಂದು ದೇವಸ್ಥಾನ ಬೇಕು, ಸಮುದಾಯ ಭವನ ಬೇಕು, ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಅಲ್ಲಿ ಅವಶ್ಯಕತೆ ಮೂಲಭೂತ ಸೌಕರ್ಯಗಳು ಬೇಕು. ಇವತ್ತು ರುದ್ರಭೂಮಿ ಇರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಸಹಕಾರವನ್ನು ಕೊಡ್ತಾ ಬಂದಿದ್ದೇವೆ. ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಯೋಜನಾ ಅಧಿಕಾರಿಯಾಗಿರುವ ಶಶಿಕಲಾ ಸುವರ್ಣ ಅವರು, ಪರಮ ಪೂಜ್ಯರ ಆಶೀರ್ವಾದದಿಂದ ಜನಜಾಗೃತಿ ವೇದಿಕೆ ಸಂಘವನ್ನು ಮಾಡಿ ಈ ಸಂಘದಲ್ಲಿ ಮದ್ಯ ಸೇವನೆ ಮತ್ತು ಕೆಟ್ಟ ಅಭ್ಯಾಸಗಳಿಂದ ದೂರ ಮಾಡುವುದೇ ಇದರ ಉದ್ದೇಶವಾಗಿದೆ. ಈ ಶಿಬಿರದಲ್ಲಿ ಅವರ ಮನ ಪರಿವರ್ತನೆ ಮಾಡಿ ಮದ್ಯ ವ್ಯಸನಿಗಳಿಂದ ಮುಕ್ತಿ ಮಾಡುವುದೇ ಇದರ ಉದ್ದೇಶ. ಸುಮಾರು 3 ಮದ್ಯವರ್ಜನ ಶಿಬಿರಗಳನ್ನು ಮಾಡಿದ್ದು, ತಾಲೂಕಿನಲ್ಲಿ ಸುಮಾರು 40 ಜನಗಳನ್ನು ನಾವು ದುಶ್ಚಟಗಳಿಂದ ದೂರ ಇರಿಸಿದ್ದೇವೆ. ಆದುದರಿಂದ ಈ ಶಿಬಿರದಿಂದ ದುಶ್ಚಟಗಳಿಂದ ದೂರ ಮಾಡುವುದೇ ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಅಥವಾ ಟೋಟಲಿಯಾಗಿ ನಮ್ಮ ಸಂಘಟನೆಗೆ ಸೇರಿಕೊಂಡಂತಹ ಸದಸ್ಯರಿಗಿರ್ಬೋದು, ಅಥವಾ ಸೇರದಿರುವಂತಹ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಮ್ಮ ಜನರಿಗೆ ಇರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತಾ ಬಂದಿದ್ದೇವೆ. ಬಹುಶಃ ಈ ಯೋಜನೆ ಸುಮಾರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಸುಮಾರು 40 ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾ ಇದೆ. ಈ ಯೋಜನೆಯಲ್ಲಿ ಸೇರಿಕೊಂಡಂತಹ ನಮ್ಮ ಫಲಾನುಭವಿ ಸದಸ್ಯರು ಏನು ಒಂದು ಕಡೆಯಿಂದ ಅಭಿವೃದ್ಧಿ ಆಗ್ತಿದ್ದಾರಾ, ಇನ್ನೊಂದು ಕಡೆಯಿಂದ ಆ ಅಭಿವೃದ್ಧಿ ಆಗ್ತಿರುವಂಥದ್ದು ಅಂದ್ರೆ ಅವ್ರೇನಾದ್ರೂ ಜಮೀನಲ್ಲಿ ಹೊಸ ಕೃಷಿಯನ್ನು ಮಾಡಿದ್ರೆ ಅದರಿಂದ ಆದಾಯವನ್ನು ಪಡ್ಕೊಂಡ್ರೆ, ಅಥವಾ ಅವ್ರು ಏನಾದ್ರೂ ಉದ್ಯೋಗ ಮಾಡಿದ್ರೆ ಅದರಿಂದ ಆದಾಯವನ್ನು ಪಡ್ಕೊಂಡ್ರೆ ಅಷ್ಟು ಆದಾಯ ಮನೆಗೆ ಹೋಗುವುದಿಲ್ಲ. ಕೆಲವೊಂದು ದುಶ್ಚಟಗಳಿಗೆ ಅದು ಬಲಿಯಾಗುವಂಥದ್ದು ಆಗ್ತಿತ್ತು. ಇದನ್ನೆಲ್ಲ ಮನಗಂಡಂತ ಪೂಜ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಒಂದು ಜನಜಾಗೃತಿ ವೇದಿಕೆ ಎನ್ನುವಂಥ ವೇದಿಕೆಯನ್ನು ಪ್ರಾರಂಭ ಮಾಡಿ, ಆ ವೇದಿಕೆಯ ಮುಖಾಂತರ ನಮ್ಮಲ್ಲಿ ಯಾರು ಮದ್ಯ ವ್ಯಸನಿಗಳಿದ್ದಾರೋ ಆ ಮದ್ಯ ವ್ಯಸನಿಗಳನ್ನು ಗುರುತಿಸಿ ಅವರನ್ನ ಈ ಒಂದು ಶಿಬಿರಕ್ಕೆ ಸೇರ್ಪಡೆ ಮಾಡಿ 8 ದಿನದಲ್ಲಿ ಅವರನ್ನ ಮನಪರಿವರ್ತನೆ ಮಾಡುವಂತ ಕೆಲಸವನ್ನ ಸುಮಾರು ವರ್ಷದಿಂದ ನಾವು. ಈ ಸಂದರ್ಭದಲ್ಲಿ ಮೇಲ್ವಿಚಾರಕರಾದ ರಘು, ಯುವ ಮುಖಂಡರಾದ ಬಿ ವಿಜಯ್, ಡಿಎಂ ಈಶ್ವರ್, ಲತೀಫ್ ಅಶೋಕ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಶುಭಾ, ಪೃಥ್ವಿರಾಜ್, ಸದಸ್ಯರುಗಳಾದ ಸವಿತಾ, ಲೀಲಾವತಿ, ಸರ್ವಮಂಗಳ, ಒಕ್ಕೂಟದ ಅಧ್ಯಕ್ಷರುಗಳು, ಸದಸ್ಯರುಗಳು ಮುಂತಾದವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಪಿಎಂ ಗಂಗಾಧರ್, ಭಾರತವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.